ಬರುತ್ತೇನೆ ಸನ್ಮಾನ್ಯ ರಾಣಿಯವರಿಗೂ ಕೂಡ ನನ್ನ ಹಾರ್ದಿಕ ಶುಭಾಶಯಗಳು ಈ 67 ವಸಂತಗಳನ್ನು ಮುಗಿಸಿದಿರಿ 68 ಕ್ಕೆ ಪಾದಾರ್ಪಣೆ ಮಾಡಿದಿರಿ ಬಹಳ ಸಂತೋಷ ದೇವರು ನಿಮಗೆ ಸುದೀರ್ಘವಾದ ಆಯುಷ್ಯ ಆಯುರ ಆರೋಗ್ಯ ಕೊಡಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ ನಾನು ನಾಗಾಭರಣ ಅವರು 2-3 ದಿನಗಳ ಹಿಂದೆ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿಕೊಂಡಾಗಲೇ ನಾಗಾಭರಣ ಅವರನ್ನು ಎಲ್ಲಿ ನಾನು ಮೊದಲು ಭೇಟಿ ಮಾಡಿದೆ ಅನ್ನೋದೇ ಎಷ್ಟು ಜ್ಞಾಪಿಸಿಕೊಂಡ್ರು ಒಳ್ಳೆಯದು ಆದರೆ ನಾನು ಅವರ ಜೊತೆ ನನಗೆ ನಟನಾಗಿ ಕೆಲಸ ಮಾಡಲು ಅವಕಾಶ ಸಿಕ್ಕಿದ್ದು ಅನ್ವೇಷಣೆ ಚಿತ್ರದ ಆ ಚಿತ್ರದ ನಂತರ ಅವರ ಜೊತೆ ಅನೇಕ ಚಿತ್ರಗಳನ್ನು ಚಿತ್ರಗಳನ್ನು ನಟಿಸೋ ಒಂದು ಅವಕಾಶ ಭಾಗ್ಯ ನನಗೆ ಸಿಕ್ಕಿದೆ ಅನ್ವೇಷಣೆ ಆಯಿತು ಅದಾದ ನಂತರ ನೆನಪಿನ ದೋಣಿ ಮಾಡುತ್ತಿದ್ದ ಹಾಗೆ ನಮ್ಮದೇ ಒಂದು ಪ್ರೊಡಕ್ಷನ್ ಮನೆ ಪ್ರೊಡಕ್ಷನ್ ಇತ್ತು ಮಕ್ಕಳಿರಲ್ಲ ಒಂದು ಮನೆ ತುಂಬಾ ಅದನ್ನ ಅವರು ನಿರ್ದೇಶಿಸಿದರು ಆದರೆ ಅವರು ಪ್ರತಿ ಸಲ ಬೇರೆ ಬೇರೆ ವಿಷಯಗಳನ್ನು ತೆಗೆದುಕೊಂಡು ಇಷ್ಟೊಂದು 36 ಚಿತ್ರಗಳನ್ನು ಮಾಡಿದ್ದಾರೆ ಅಂದ್ರೆ ಅವರ ಪಟ್ಟ ಶ್ರಮ ಅವರ ರಿಸರ್ಚ್ ಇಸ್ ಕೆಪಾಸಿಟಿ ಫಾರ್ ರಿಸರ್ಚ್ ಇದೆಲ್ಲ ತಮಗೆ ಅರ್ಥವಾಗುತ್ತದೆ ನಂತರ ನೀಲಾ ಅಂತ ಒಂದು ಚಿತ್ರವನ್ನು ಅದರಕ್ಕೂ ಒಂದು ವರ್ಷ ಅದರ ಮೇಲೆ ಸತತವಾಗಿ ಕೂತುಕೊಂಡು ಎಂತೆಂತಾಗ ನಮ್ಮ ಅಂದ್ರೆ ಕಾಡುಗಳಿಗೆ ಗುಹೆಗಳಿದ್ದ ಕಡೆಗೆ ಎಲ್ಲ ಕಡೆಗೆ ನಮ್ಮನ್ನು ವಿಹರಿಸಿ ಎಂತ ಬಹಳ ವಿಶಿಷ್ಟವಾದ ಒಂದು ಕಥಾನಕ ಇರುವ ಒಂದು ಚಿತ್ರವನ್ನು ನೀಲಾದಲ್ಲಿ ಮಾಡಿದ್ರು ಅಷ್ಟೇ ದೊಡ್ಡದು ಇನ್ನೊಂದು ಚಿತ್ರ ಚಿಗುರಿದ ಕನಸು ಶಿವರಾಮ್ ಕಾರಂತರ ಕಾದಂಬರಿ ಮೇಲೆ ಮಾಡಿದಂತಹ ಅದು ಇನ್ನೊಂದು ಚಿತ್ರ ಅದರ ನಂತರ ಕಲ್ಲರಡಿ ಹೂವಾಗಿ ಇದರ ಮಧ್ಯ ಒಂದೆರಡು ಸಲ ಆದರೆ ಎರಡು ಚಿತ್ರಗಳಲ್ಲಿ ಇನ್ನೆರಡು ಚಿತ್ರಗಳಲ್ಲಿ ಮಾಡಬೇಕು ಕಾಲಾಂತರದಲ್ಲಿ ಮಾಡಲಾಗಿಲ್ಲ ನಷ್ಟ ನಾಗಾವರದಲ್ಲ ನಷ್ಟ ನಮ್ಮ ಅದರ ಒಂದರಲ್ಲಿ ನಮ್ಮ ಶ್ರೀಧರ್ ಅವರು ಬಂದಿದ್ದಾರೆ ಶ್ರೀಧರ್ ಅವರು ಶಿಷ್ಮಾರ್ ಶರೀಫರ್ ಪಾತ್ರ ಮಾಡಿದ್ರು ಬಹಳ ಸುಂದರವಾಗಿ ಮಾಡಿದ್ರು ಅದು ಮಿಸ್ ಮಾಡಿದ್ದು ಒಳ್ಳೇದಾಯ್ತು ಅಂತ ಅನ್ನಿಸ್ತು ಯಾಕಂದ್ರೆ ಅವರಷ್ಟು ಚೆನ್ನಾಗಿ ಅದರಲ್ಲಿ ನಟಿಸಿದ್ದಾರೆ ಇನ್ನೊಂದು ಅದಮ್ಮ ಪ್ರಭು ಪಾತ್ರ ಅವರ ಗುರುವಿನ ಪಾತ್ರದಲ್ಲಿ ಒಂದು ಸಲ ಕರೆದಿದ್ರು ಅದು ಕೈಗೊಡಲಿಲ್ಲ ಆದರೆ ನನಗೆ ಅವರ ಜೊತೆ ಕೆಲಸ ಮಾಡಿದ್ದು ಅವರ ಜೊತೆ ಅನೇಕ ಸಲ ನನಗೆ ಅವರ ಸಾಂಗತ್ಯದಲ್ಲಿ ಇದ್ದಿದ್ದೆ ನನಗೆ ಬಹಳ ಸಂತೋಷ ಆನಂದ ತಂದಿದೆ ಅಂತ ಈ ಸಂದರ್ಭದಲ್ಲಿ ಹೇಳಿಸ್ತೇನೆ ಮಾತಾಡ್ತಾ ನನ್ನ ಹಂಸರೇಖ ಅವರು ಹೇಳಿದರು ಬರೀ ಈಗೋ 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 ಇರುವ ಈ ಇಂಡಸ್ಟ್ರಿಯಲ್ಲಿ ಈಗೋ ಲೆಸ್ ಮ್ಯಾನ್ ಅಂದ್ರೆ ನಿಜಕ್ಕೂ ನಮ್ಮ ದೇಶವೂ ಇಲ್ಲ ಅಷ್ಟೇ ತಾಳಮೆಯಿಂದ ಅವರು ಶ್ರೀಮತಿಯವರು ಕೂಡ ಇರ್ತಾರೆ ಒಂದು 1% ಕೂಡ ಅವರಲ್ಲಿ ಅವರಿಗೆ ಕೋಪ ಬರಬೇಕು ಅಂದ್ರೆ ಆ 1% ಬರಬೇಕು ಅಂದ್ರೆ ಭಯಂಕರ ಏನಾದ್ರು ಒಂದು ಘಟಿಸಬೇಕು ಆವಾಗಲೇ ಅವ್ರಿಗೆ ಇಲ್ಲಾಂದ್ರೆ ಬಹಳ ಶಾಂತ ಎಂಥ ತಾಳ್ಮೆ ಇಲ್ಲಿ ಒಂದೇ ನಿದರ್ಶನ ಕೊಡ್ತೀನಿ ಅವರು ಈಗೋಲೆಸ್ನೆಸ್ ಸಪೋರ್ಟಿಂಗ್ ಸ್ಪಿರಿಟ್ ವಿತ್ ವಿಚ್ ಯು ವರ್ಕ್ ಹಿ ಹಸ್ ವರ್ಕ್ಡ್ ಆಲ್ ದೀಸ್ ಇಯರ್ಸ್ ನಾವು ಮಕ್ಕಳಿರಲ್ಲ ಮನೆ ತುಂಬಾ ಚಿತ್ರ ಮಾಡ್ತಿದ್ವಿ ಅದರಲ್ಲಿ ಶಂಕರ್ ಒಂದು ನನ್ನ ತಮ್ಮ ಆಮೇಲೆ ಯಾವ ನಾಗಾಜ್ಯ ಫಿಲ್ಮ್ ಮಾಡ್ತಿದ್ವಿ ಯಾವ್ದು ಇದೊಂದು ನಾಟಕದ ಮೇಲೆ ಹೇಳಿದ್ದೆ ಸ್ಕ್ರಿಪ್ಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇಟ್ಸ್ ಅ ಕಾಮಿಡಿ ನಮಗೆ ಪಾತ್ರ ಇಲ್ಲ ಅದರಲ್ಲಿ ಒಂದು ಪಾತ್ರ ಅದರಲ್ಲಿ ಪಾತ್ರ ಇಲ್ಲ ಒಂದು ಸಾಂಗ್ ಕೊಡ್ತೀನಿ ನಿಮ್ಗೆ ಅಂತ ಅವ್ರಿಗೆ ಒಂದು ಹಾಡುಗಳು ಮಕ್ಕಳಿರಲ್ಲ ಹೂವ ಮನೆ ತುಂಬಾ ಅನ್ನೋದು ನಾಗಾವರು ಅದಾದ ನಂತರ ಒಂದು ಸ್ಕ್ರಿಪ್ಟ್ ಬಂದಿತ್ತು ನಮಗೆ ಆ ಸ್ಕ್ರಿಪ್ಟ್ ನಾವು ಮಿಂಚಿನ ಓಟ ಚಿತ್ರ ಶಂಕರ್ ನಿರ್ದೇಶನದಲ್ಲಿ ನಮ್ಮ ಹೋಮ್ ಪ್ರೊಡಕ್ಷನ್ ಮಾಡಿದ್ವಿ ನೆಕ್ಸ್ಟ್ ಯಾವ್ದು ಮಾಡೋದು ಅಂತ ಹುಡುಕಾಟದಲ್ಲಿ ವಸಂತ ಮೋಕಾಶಿದ್ರೆ ಆಕ್ಸಿಡೆಂಟ್ ಅಂತ ಒಂದು ಸ್ಕ್ರಿಪ್ಟ್ ಬರ್ತಿದ್ರು ಅದನ್ನು ನಾನು ಓದ್ದೆ ಅದೇ ಬಹಳ ಆಶ್ಚರ್ಯವಾಯ್ತು ಎಷ್ಟು ಸುಂದರವಾಗಿದ್ದನ್ನು ಬರ್ತಿದ್ದಾರೆ ಒಳ್ಳೆ ರೆಲೆವೆಂಟ್ ಸಬ್ಜೆಕ್ಟ್ ಇದು ಆಮೇಲೆ ಸದಾಕಾಲದಲ್ಲಿ ರೆಲೆವೆಂಟ್ ಅದರ ಆಕ್ಸಿಡೆಂಟ್ ಅವ್ರನ್ನ ಚಿತ್ರ ಬರ್ತದೆ ನಾನು ಹೇಳಿದ ನಾಗ ಇದು ಶಂಕರ್ ಆವಾಗ ಬಹಳ ಬೇರೆ ಬೇರೆ ಸಿನಿಮಾಗಳಲ್ಲೂ ನಟಿಸ್ತಿದ್ದ ಸೊ ನಾನು ನಾಗ ಅವ್ರಿಗೆ ಹೇಳಿದೆ ಎಲ್ಲರೂ ಭರಣ ಅಂತಾರೆ ನನಗೆ ಒಂದು ನಾಗ ಅನ್ನೋದು ಬಹಳ ಇಷ್ಟ ನಾಗ ಅವರಿಗೆ ಕೇಳ್ಕೊಂಡೆ ನಾಗ ಇದೊಂದು ಸ್ಕ್ರಿಪ್ಟ್ ನೋಡಿ ಹೆಂಗಿದೆ ಅಂತ ಅವರು ಓದಿ ಬಹಳ ಚೆನ್ನಾಗಿದೆ ಮಾಡೋಣ ಆಮೇಲೆ ಶಂಕರ್ಗೆ ವಿ ಆರ್ ಪ್ರೊಡ್ಯೂಸಿಂಗ್
ನೋಡೋಣ ಯಾರ್ಯಾರು ಇವ್ರು ಪಾತ್ರ ಕೊಡ್ತಾರೋ. ನಾಗವರು ರೀಸ್ ಡೈರೆಕ್ಟ್ ಇರಲಿ, ನಾನು ಕೊಡಲೇ ಇಲ್ಲ ಸ್ಕ್ರಿಪ್ಟ್. ಒಂದು ಸ್ಕ್ರಿಪ್ಟ್ ಕೊಟ್ಟು ಸ್ಕ್ರಿಪ್ಟ್ ಕೊಟ್ಟರೆ ಅವನು ಓದ್ದ. ನೆಕ್ಸ್ಟ್ ಡೇ ಫೋನ್, ಅಣ್ಣ ಏ ಇದು ನಾಗವರಿಗೆ ಕೊಟ್ಬಿಟ್ಟಿದ್ಯಾ, ನಾನು ಮಾಡಬೇಕು ಈ ಡೈರೆಕ್ಷನ್. ಅರೆ ನಾನು ಅವ್ರಿಗೆ ಹೇಳಾಗಿದೆಯಪ್ಪ, ಮಾತು ಕೊಟ್ಟಾಗಿದೆ, ನೀನು ಈಗೆಲ್ಲ ಅವನು ಇಲ್ಲ ಇಲ್ಲ ಇದು ಮಾಡೋದೇ ಬೇಡ, ಬಿಡು ಮಾಡೋದೇ ಬೇಡ, ಇಲ್ಲ ಆಮೇಲೆ ಮಾಡ್ತೀನಿ ಆಮೇಲೆ ನೀನು ಹೇಳ್ತೀನಿ. ಇವನೇನು ಮಾಡ್ತಾನೆ ಅಂದ್ಕೊಂಡು ಶಂಕರ್ ಏನು ಮಾಡಿದ್ದಾನೆ, ನಾಗ ನಾಗ ಇದನ್ನು ನಾನು ಡೈರೆಕ್ಟ್ ಮಾಡಬೇಕು. ಇವರು ಯಾವ ಒಂದು ಅಂದರೆ ವೇ ರಿಸ್ಪಾಂಡೆಡ್ ಗಾಡ್ ಅಲೋನ್ ನೋಸ್ ಹೌ ಹಿ ರಿಸ್ಪಾಂಡೆಡ್ ಟು ಶಂಕರ್. ಆಮೇಲೆ ಶಂಕರ್ ಬಂದ ನಾಗ ಒಪ್ಕೊಂಡಿದ್ದಾರೆ ನಾನೇ ಡೈರೆಕ್ಟ್ ಮಾಡ್ತೀನಿ. ಏನಪ್ಪ ಇದು ಅವ್ರಿಗೆ ಬಾ ನಾಗ ಅವ್ರಿಗೆ ಮಾತು ಕೊಟ್ಟು ಏನು ಇದು ಸರಿಯಲ್ಲ ಬೇಕು ಅಂತ. ಇಲ್ಲ ನಾಗ ಅವ್ರ ಒಂದು ಕಂಡೀಷನ್ ಹಾಕಿದ್ದಾರೆ, ಅದ್ರಲ್ಲಿ ಒಂದು ಅವ್ರಿಗೆ ಪಾತ್ರ ಕೊಡಬೇಕಂತೆ. ಈ ಥರದ ನಾಗ ಅವರ ಸ್ನೇಹ ನನಗೆ ಜನ್ಮದಲ್ಲಿ ಸಿಕ್ಕಿದ್ದು ನನ್ನ ಭಾಗ್ಯ ಆಗಿದೆ.